ಅದು ಅವಕಾಶ ತಗೊಳ್ಬೋದು ಸೆಕೆಂಡ್ಗೆ 1.14 ಅವೆಲ್ಲ ಅರ್ಧ ಏನು ಮತ್ತು ಮುಂಚೆ ಅವೆಲ್ಲ ಅರ್ಧ ಅರ್ಧ 1.14 ಲಕ್ಷ ಮೆಟ್ರಿಕ್ ಟನ್ ಮೆಟ್ರಿಕ್ ಟನ್ನು 1.5 ದಿನದಲ್ಲಿ ಮೇಡಮ್ ಅವರೇ ನಿನ್ನೆ 1.10 ಮೆಟ್ರಿಕ್ ಟನ್ನ ಆದೇಶ ಮಾಡಿದಾಗ ನೀವು 8 ದಿನಗಳ ಕಾಲ ಇರಿಗೇಷನ್ ಮಾಡ್ಕೊಂಡಿದ್ದೀರಿ 8 ದಿನ ಮಾಡ್ಕೊಂಡಿದ್ದೀರಿ ಈಗ 1.14 ಮಾಡಿದಾಗ ಇಲ್ಲ 4 ದಿನ ಆದ್ರೂ ಇರ್ಬೇಕಲ್ಲ ಇಲ್ಲ 3 ದಿನ ಆದ್ರೂ ಇರ್ಬೇಕಲ್ಲ ಇಲ್ಲ 2 ದಿನ ಆದ್ರೂ ಇರ್ಬೇಕಲ್ಲ ಹೆಂಗೆ ಹೇಗೆ ಕಾಲದ ಆಗ್ಲಿಕ್ಕೆ ಹೆಂಗೆ ಇದು ಹೇಳಿ ಇದು ಸರ್ಕಾರದ ಧೋರಣೆನ ನಿಮ್ಮ ಅಧಿಕಾರಿಗಳ ಧೋರಣೆನ ಹೇಳಿ ಅಧಿಕಾರಿಗಳ ಧೋರಣೆ ಇದು ಹಾಗೆ ಸರಿ ಈಗ ಜಿಲ್ಲೆವಾರು ತಗೊಂಡಾಗ ಜಿಲ್ಲೆ ಯಾವ ಜಿಲ್ಲೆಗಳಲ್ಲಿ ಇಲ್ಲಕಾಗಲಿಲ್ಲ ಜಾಸ್ತಿ ಹೇಳಿ ಹೋಗ್ಲಿ ನೀವು ಸರಿಯಾದಂತ ಮಾಹಿತಿಯನ್ನ ರೈತರಿಗೆ ಕೊಡದೆ ಇದು ವ್ಯವಸ್ಥೆ ಈ ಜವಾಬ್ದಾರಿ ನೀವು ಅಧಿಕಾರಿಗಳೇ ಹೊರಬೇಕು ನೀವು ನೀವೇ ಹೊರಬೇಕು ಕೂತ್ಕೊಳ್ಳಿ ಜೈಲ್ ಅಧಿಕಾರಿ ಬರ್ತಾರೆ ನೀವೇ ಕೂತ್ಕೊಳ್ಳಿ ಈಗ ನಮ್ಮ ಪ್ರಶ್ನೆ ಇಷ್ಟೇ ಮೇಡಮ್ ಅವರು 1.14 ಲಕ್ಷ ಮೆಟ್ರಿಕ್ಟನ್ನು ಎರಡನೇ ಸರಿ ಅವಕಾಶ ಕೊಟ್ರಿ ನೀವು ಬಂದು ಜನರಿಗೆ ಆಶ್ವಾಸನೆ ಕೊಟ್ಟಿದ್ರಿ ನೀವು ನಮ್ಗೊಂದು ಮಾಹಿತಿಯನ್ನು ಕೊಟ್ಟಿದ್ರೆ ನಾನು ಅವತ್ತು ನಮ್ಮ DSP ಇರ್ಬೋದು ತಹಸೀಲ್ದಾರ್ ಸಾಯಂಕಾಲ ಬ್ಯಾರಿಕೇಡ್ ಹಾಕ್ಸಿ ಯಾರು ಸ್ಲಿಪ್ ಅಂದ್ರೆ ಬಂದು ಸ್ಲಿಪ್ ನ ಒಳಗಡೆ ಲೈನ್ ನಿಲ್ಲಿಸಿ ಇವಾಗ ಕಿತ್ತಾಂಡ ಅನ್ಯಾಯ ಆಗಿದೆ ಕಿತ್ತಾಂಡ್ರೆ ಎಂಡಿ ಮಾಡ್ಕೊಂಡು ಹೋಗಿದ್ದೀರಿ ಇವತ್ತು ರೈತರಿಗೆ ವಿಷ ಕೊಟ್ಬಿಡಿ ಹೋಗಿ ಸೇರಿಸ್ತಾರೆ ಒಂದು ಸರ್ಕಾರ ಕೊಡುತ್ತಾ ಅಂತ ನೀವು ಕೊಟ್ಬಿಡಿ ಸೇರಿಸ್ತಾರೆ ಮೇಡಮ್ ಅವರ ನಮ್ಮ ಏನು ಅವ್ರು ಮಾಡಿದ್ರೆ ಮೇಡಮ್ ಅವರ ನಾವಿರ್ಲಿಲ್ಲ ಇಲ್ಲಿ ನಾವು ಹೇಳಿ ನೀವು ಅಲ್ಲಿಲ್ಲ ನಿಮ್ ಜವಾಬ್ದಾರಿ ಏನು ಅವತ್ತು ಬೇಸ್ಬಾರ್ದು ಅವ್ರು ಒಂದು ಮಾತಿದ್ದಾರೆ ಆಗಿದೆ ಅಂತ ಅವ್ರು ಮಾಡ್ತಿರ್ಲಿಲ್ಲ ಅಲ್ಲಿ ಶಾಂತಿ ಇರ್ತಕ್ಕಂಥ ತಾಲೂಕಿನ ನೀವು ಅಶಾಂತಿ ಮಾಡಕೊಟ್ಟಿದ್ದಾರೆ ನೀವು ಅಧಿಕಾರಿ ಹೇಳಿ ಮೇಡಮ್ ಅವರ ನೋಡಿದಾಗ ಸಲಹೆ ನಾನೊಂದು ವೈಯಕ್ತಿಕವಾದಂತ ಸಲಹೆನ ಆಗ್ಲೇ ನಿಮ್ಮ ಅಧಿಕಾರಿಗಳಿಗೆ ಕೊಟ್ಟಿದ್ದೀನಿ ಮೇನ್ ಅಧಿಕಾರಿಗಳು ಬಂದು ಅದನ್ನ ಸರ್ಕಾರದ ಮಟ್ಟದ ತೆಗೆಯೋದು ಸಾಧ್ಯ ಇದೆ ಮುಂದಿನ ವರ್ಷದಲ್ಲಿ ಯಾವ ರೈತರು ರಾಗಿ ಬೆಳೆಯೋದು ಬೇಡ ಈ ಬೆಳೆದಿರ್ತಕ್ಕಂಥ ರಾಗಿಯನ್ನು ತಗೊಂಡು ಬೇಕಾದ್ರೂ ತಗೊಂಡಿರೋದಕ್ಕೊಂದು ಯಾವ್ದೋ ಒಂದು 50% ಅಮೌಂಟ್ ಅದಕ್ಕೆಲ್ಲ ಉಳಿದಿದ್ರು ಬರವಸ್ಥೆಯಲ್ಲೇ ಕೊಡ್ಲೇಬೇಕಾದ್ರು ಬರವಸ್ಥೆಯಲ್ಲೇ ಕೊಡ್ಲಿ ಅದೇನು ರಾಗಿ ಕೊಳೆಯಲ್ಲ ಏನಾಗೋದಿಲ್ಲ ನೀವು 2 ವರ್ಷ 3 ವರ್ಷ ಮುಡಿದ್ರೆ ಏನಾಗೋದಿಲ್ಲ ಮಾಡಿ ಒಳ್ಳೆ ಸಲಹೆ ಇದೆ ರೈತರು ಉಳ್ಕೊಳ್ತಾರೆ ಕರ್ತು ಸಂಬಂಧಪಟ್ಟ ನಿಮ್ ಎಂಡಿ ಕರೆಸಿ ಮೇಡಮ್ ಅವರ ಸರ್ಕಾರ
ಹದಿನೈದು ಐದು ಬಸ್ಗೆ ಎಕ್ಸ್ಟ್ರಾ ಲಾರಿ ಬಿಡ್ತು ಲಾರಿ ಬಿಡ್ತಲ್ಲ.